ಬಾಗಲಕೋಟೆ ಜಿಲ್ಲೆಯಲ್ಲಿ 352 ಅನಧಿಕೃತ ಧಾರ್ಮಿಕ ಕಟ್ಟಡಗಳಿದೆಯಂತೆ ಈಗಾಗಲೇ 159 ಧಾರ್ಮಿಕ ಕಟ್ಟಡಗಳ ತೆರವು ಪೂರ್ಣವಾಗಿದೆ ಇನ್ನು 126 ಕಟ್ಟಡಗಳು ಸಕ್ರಮ ಅಂತ ಜಿಲ್ಲಾಡಳಿತ ನಿರ್ಧಾರ ಮಾಡಿದೆ ಸದ್ಯಕ್ಕೆ ಬಾಗಲಕೋಟೆ ಜಿಲ್ಲೆಯಲ್ಲಿ ತೆರವು ಕಾರ್ಯಾಚರಣೆ ಸ್ಥಗಿತವಾಗಿದೆ ಅಂತಕಂತ ಮಾಹಿತಿ ನಮಗೆ ಬರ್ತಾ ಇರತಕ್ಕಂತದ್ದು ನೋಡಿ ಆಲ್ರೆಡಿ ಆಗೋಗಿದೆ ಅಂತ ಈಗ ಸುದ್ದಿ ಆದಮೇಲೆ ಒಂದೊಂದೇ ಹೊರಗೆ ಬರ್ತಾ ಇದೆ ಸುದ್ದಿ ಇದಾದ ಮೇಲೆ ಸ್ವಲ್ಪ ಜನಾಂದೋಲನದ ರೂಪದಲ್ಲಿ ಜನರ ಆಕ್ರೋಶ ವ್ಯಕ್ತವಾಗ್ತಾ ಇರತಕ್ಕಂತ ಹಿನ್ನೆಲೆಯಲ್ಲಿ ಈಗ ಸುದ್ದಿಗಳು ಬರ್ತಾ ಇದೆ ಎಲ್ಲಾ ಜಿಲ್ಲೆನಲ್ಲೂ ಆಗಿದೆ ಕೆಲಸ ಇದೆ ಬಾಗಲಕೋಟೆನಲ್ಲಿ ಹೆಚ್ಚು ಕಡಿಮೆ ಆಗೆ ಹೋಗಿದೆ ಹಿರಿಯ ಅಧಿಕಾರಿಗಳು ಬಾಗಲಕೋಟೆಯಲ್ಲಿ ಕೊಟ್ಟಿರತಕ್ಕಂತ ಮಾಹಿತಿ ಇದು 352 ಅನಧಿಕೃತ ಧಾರ್ಮಿಕ ಕಟ್ಟಡಗಳು ಅದರಲ್ಲಿ ಈಗಾಗಲೇ ಸುಮಾರು ತೆರವು ಮಾಡಿಬಿಟ್ಟಿದ್ದಾರೆ 159 ಧಾರ್ಮಿಕ ದೇಗುಲಗಳು ಎಲ್ಲ ತೆರವು ಮಾಡಿದಾರಂತೆ ಇದರಲ್ಲಿ 126 ರನ್ನ ಅಧಿಕೃತ ಅಂತ ಅವರೇ ಮಾಡಿಬಿಟ್ಟಿದ್ದಾರೆ ಸಕ್ರಮವಾಗಿದೆ ಅಂತ ಅನ್ಬಿಟ್ಟು ಹಾಗಾಗಿ ಈಗ ನೋಡೋಣ ಏನಾಗುತ್ತೆ ಅಂತ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವಿ ಹಳ್ಳೂರ್ ಅವರಿಂದ ಪಡ್ಕೊಳ್ಳೋಣ ರವಿ ನನಗೆ ಆಶ್ಚರ್ಯ ಈಗಾಗಲೇ ಆಲ್ರೆಡಿ 159 ಧಾರ್ಮಿಕ ಕಟ್ಟಡಗಳನ್ನು ತೆರವು ಮಾಡಿದಾರಲ್ಲ ಈ ತೆರವು ಕಾರ್ಯಾಚರಣೆ ಶುರುವಾಗಿದ್ದ ಯಾವಾಗ ಮತ್ತೆ ಇದರ ವಿರುದ್ಧ ಯಾರು ಕೂಡ ಧ್ವನಿ ಎತ್ತಲೇ ಇಲ್ವಾ ಅಲ್ಲಿ ಅಂತ ಅರವಿಂದ್ ಈಗಾಗಲೇ ಏನು ಎರಡು ಅಂದ್ರೆ ಚರ್ಚ್ ಆಗಿರ್ಬೋದು ಮತ್ತೆ ದೇವಸ್ಥಾನಗಳಾಗಿರ್ಬೋದು ಮಸೀದಿಗಳಾಗಿರ್ಬೋದು ಸಾರ್ವಜನಿಕ ಆಸ್ತಿಗಳಲ್ಲಿರ್ತಕ್ಕಂಥವು ಅಥವಾ ರಸ್ತೆ ಹೆದ್ದಾರಿನ ಅಗಲೀಕರಣ ಮಾಡೋದಕ್ಕೋಸ್ಕರ ಏನು 2009 ಸರ್ವೋಚ್ಚ ನ್ಯಾಯಾಲಯದ ಆದೇಶದ ಪ್ರಕಾರ ಈ ಒಂದು ಕಾರ್ಯ ನಡೆದಿರ್ತಕ್ಕಂಥದ್ದು ಸುಮಾರು 4-5 ವರ್ಷಗಳ ಹಿಂದೆಯೇ ಈ ರೀತಿಯಾದಂತಹ ಅನಧಿಕೃತ ಏನು ಧಾರ್ಮಿಕ ಕೇಂದ್ರಗಳನ್ನಾಗಿರ್ಬೋದು ಅಥವಾ ಕಟ್ಟಡಗಳನ್ನಾಗಿರ್ಬೋದು ತೆರವುಗೊಳಿಸಲಾಗಿದೆ ಅಷ್ಟೇ ಅಲ್ಲದೆ 126 ಕಟ್ಟಡಗಳನ್ನ ಸಕ್ರಮ ಎಂದು ಕೂಡ ಅಲ್ಲಿ ತೀರ್ಮಾನಿಸಲಾಗಿದೆ ಅಂದ್ರೆ ಆಯಾ ತಾಲೂಕಾ ಅಧಿಕಾರಿಗಳ ನೇತೃತ್ವದಲ್ಲಿ ಮತ್ತೆ ಜಿಲ್ಲಾ ಅಧಿಕಾರಿಗಳ ನೇತೃತ್ವದಲ್ಲಿ ಒಂದು ಸಭೆಯನ್ನ ಮಾಡಲಾಗುತ್ತೆ ಅಲ್ಲಿ ಸಾರ್ವಜನಿಕ ಆಸ್ತಿಪಾಸ್ತಿಯಲ್ಲಿರ್ತಕ್ಕಂಥವು ಅಥವಾ ಏನು ರಸ್ತೆ ಹೆದ್ದಾರಿಗಳಲ್ಲಿ ಅಡಕು ತೊಡಕುಗಳನ್ನ ಮಾಡತಕ್ಕಂತಹ ಧಾರ್ಮಿಕ ಕಟ್ಟಡಗಳನ್ನ ಮಾತ್ರ ತೆರವುಗೊಳಿಸಿ ಇನ್ನುಳಿದಂತಹ ಏನು ಕಟ್ಟಡಗಳನ್ನ ಉಳಿಸಲಾಗಿರ್ತಕ್ಕಂಥದ್ದು ಮತ್ತು 67 ಕಟ್ಟಡಗಳನ್ನ ಅಂದ್ರೆ 67 ಧಾರ್ಮಿಕ ಕೇಂದ್ರಗಳಲ್ಲಿರ್ತಕ್ಕಂಥ ಕಟ್ಟಡಗಳು ಅವು ತಪ್ಪಾಗಿ ನಮೂದಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವುಗಳನ್ನ ಯಥಾಸ್ಥಿತಿಯಲ್ಲಿ ಮುಂದುವರಿಸಲಿಕ್ಕೆ ಇಲ್ಲಿನ ಜಿಲ್ಲಾಡಳಿತ ಒಂದು ತೀರ್ಮಾನವನ್ನ ತೆಗೆದುಕೊಂಡಿರತಕ್ಕಂಥದ್ದು ಅರವಿಂದ್ ನನ್ನ ಪ್ರಶ್ನೆ ಇರೋದು ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಆಗಿರೋದ ಇವೆಲ್ಲ ಅದಕ್ಕಿಂತ ಮೊದಲು ಸಮ್ಮಿಶ್ರ ಸರ್ಕಾರ ಇತ್ತು ಅದಕ್ಕಿಂತ ಮೊದಲು ಸಿದ್ದರಾಮಯ್ಯನವರ ಸರ್ಕಾರ ಇತ್ತು ಆ ಟೈಮಲ್ಲೂ ಆಗಿದೆಯಾ ಅಂತ ಅರವಿಂದ್ ಈಗಾಗಲೇ ಏನು ನಾನು ಹೇಳಿರೋ ಪ್ರಕಾರ ಸಮ್ಮಿಶ್ರ ಸರ್ಕಾರದಲ್ಲಿ ಆಗಿರ್ಬೋದು ಅಥವಾ ಸಿದ್ದರಾಮಯ್ಯನ ಸರ್ಕಾರದಲ್ಲೂ ಕೂಡ ಈ ತೆರವು ಕಾರ್ಯಾಚರಣೆ ನಡೆದಿತ್ತು ಅದೇ ರೀತಿ ಈಗ ಸದ್ಯಕ್ಕೆ ಬಂದಂತ ಬಿಜೆಪಿ ಸರ್ಕಾರದಲ್ಲಿ ಈ ರೀತಿಯಾದಂತಹ ಯಾವುದೇ ತೆರವು ಕಾರ್ಯಾಚರಣೆ ನಡೆದಿಲ್ಲ ಸದ್ಯಕ್ಕೆ ಆದ್ರೆ ಸಿದ್ದರಾಮಯ್ಯನವರ ಸರ್ಕಾರ ಆಗಿರ್ಬೋದು ಹಿಂದೆ ಇದ್ದಂತ ಯಡಿಯೂರಪ್ಪನವರ ಸರ್ಕಾರದಲ್ಲೂ ಕೆಲವು ಕಟ್ಟಡಗಳನ್ನ ಏನು ಧಾರ್ಮಿಕ ಕೇಂದ್ರಗಳನ್ನ ತೆರವುಗೊಳಿಸಿರ್ತಕ್ಕಂಥದ್ದು ಉದಾಹರಣೆಗಳಿವೆ ಅರವಿಂದ್ ಯಾರು ಜನಪ್ರತಿನಿಧಿಗಳು ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಯಾರು ಇದರ ವಿರುದ್ಧ ಧ್ವನಿ ಎತ್ತಲಿಲ್ವಾ ಅಂದ್ರೆ ಸುಪ್ರೀಂ ಕೋರ್ಟ್ ಆದೇಶದ ಅನ್ವಯ ಏನು ಜಿಲ್ಲಾಡಳಿತ ಮತ್ತು ಜಿಲ್ಲಾಧಿಕಾರಿಗಳು ಈ ರೀತಿಯ ನಿರ್ಧಾರವನ್ನ ತೆಗೆದುಕೊಂಡಾಗ ಜನಪ್ರತಿನಿಧಿಗಳು ಸುಮ್ಮನೆ ಈ ಪ್ರಕರಣವನ್ನ ಮೈಮೇಲೆ ಎಳೆದುಕೊಳ್ಳೋದೇಕೆ ಅನ್ನುವಂತ ಒಂದು ವಿಚಾರದಿಂದ ಹಿಂದೆ ಸರಿದಿರಬಹುದು ಅನ್ಸುತ್ತೆ ಅರವಿಂದ್ ಆದ್ರೆ ಎರಡೂ ಕೋಮಿನವರು ಅಂದ್ರೆ ಒಂದು ಕೋಮಿನವ್ರನ್ನ ಬಿಟ್ರೆ ಮತ್ತೊಂದು ಕೋಮಿನವರು ಗಲಾಟೆ ಮಾಡ್ತಾರೆ ಅನ್ನೋ ಉದ್ದೇಶಕ್ಕೆ ಎಲ್ಲ ಕೋಮಿನ ಧಾರ್ಮಿಕ ಕೇಂದ್ರಗಳ ಕಟ್ಟಡಗಳನ್ನ ಅನಧಿಕೃತವಾದಂತಹ ಕಟ್ಟಡಗಳನ್ನ ತೆರವುಗೊಳಿಸಿರ್ತಕ್ಕಂಥದ್ದು ಅರವಿಂದ್ ಥ್ಯಾಂಕ್ ಯು ರವಿ ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ ಸೊ ಇದು ಬರ್ತಾ ಇರತಕ್ಕಂಥ ಮಾಹಿತಿ ಎಲ್ಲ ಜಿಲ್ಲೆಗಳಿಂದಲೂ ಕೂಡ ನಮಗೆ ಮಾಹಿತಿ ಬರ್ತಾ ಇದೆ ಬೇರೆ ಬೇರೆ ಸರ್ಕಾರಗಳ ಸಂದರ್ಭದಲ್ಲೇ ಇದನ್ನು ಅನುಷ್ಠಾನಕ್ಕೆ ತಂದಿದ್ದಾರೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ತೀರ್ಮಾನದಂತೆ ಸಾರ್ವಜನಿಕ ಸ್ಥಳಗಳಲ್ಲಿ ಮತ್ತು ರಸ್ತೆಗಳ ಮೇಲೆ ಧಾರ್ಮಿಕ ಕಟ್ಟಡಗಳು ಅಂದರೆ ದೇವಸ್ಥಾನ ಚರ್ಚ್ ಅಥವಾ ಮಸೀದಿಗಳಿದ್ದಲ್ಲಿ ಅವುಗಳನ್ನು ತೆರವುಗೊಳಿಸಬೇಕು ಅಂತ 2009 ಆದೇಶ ಆಗಿತ್ತು ಆ ಆದೇಶದ ಅನ್ವಯ ನಮ್ಮ ಜಿಲ್ಲೆಯಲ್ಲಿ ಅನಧಿಕೃತವಾಗಿ ಸಾರ್ವಜನಿಕ ಸ್ಥಳಗಳಲ್ಲಿ ಮತ್ತು ರಸ್ತೆಗಳ ಮೇಲೆ ಕಟ್ಟಿದಂಥ ದೇವಸ್ಥಾನಗಳು ಎಷ್ಟು ಅನ್ನುವುದನ್ನು ಎಲ್ಲ ತಾಲೂಕಿನ ತಹಸೀಲ್ದಾರರು ಮತ್ತು ಉಪವಿಭಾಗಕರಣ ನೇತೃತ್ವದಲ್ಲಿ ಒಂದು ಪಟ್ಟಿಯನ್ನು ಮಾಡಿ ಸಿದ್ಧಪಡಿಸಲಾಗಿತ್ತು ಆ ಪ್ರಕಾರ ನಮ್ಮ ಜಿಲ್ಲೆಯಲ್ಲಿ ಒಟ್ಟು ಅನಧಿಕೃತ ಕಟ್ಟಡಗಳು ಎಷ್ಟು ಅಂತ ನಾವು ಗುರುತಿಸಿದ್ದೀವಿ ಅವಾಗ 2009 352 ಧಾರ್ಮಿಕ ಕಟ್ಟಡಗಳು ಅಂತ ಗುರುತಿಸಲ್ಪಟ್ಟಿದ್ದು ಅದನ್ನು ನಾವು ಪರಿಶೀಲನೆ ಮಾಡಿ ಅವುಗಳನ್ನು ತೆರವುಗೊಳಿಸಬೇಕು ಅಥವಾ ಅವುಗಳನ್ನು ಸಕ್ರಮಗೊಳಿಸಬೇಕು ಅನ್ನೋದನ್ನು ನಾವು ನಿಯಮಾವಳಿಗಳ ಪ್ರಕಾರ ನಮ್ಮ ನಗರಾಭಿವೃದ್ಧಿ ಇಲಾಖೆಯ ಮತ್ತು ಗ್ರಾಮೀಣ
ಅಭಿವೃದ್ಧಿ ಇಲಾಖೆಯ ಒಂದು ನಿಯಮಾವಳಿಗಳ ಪ್ರಕಾರ ನಾವು 126 ಅಂತಹ ಕಟ್ಟಡಗಳನ್ನು ಓಕೆ ಫೈನ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇರೆ 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 ಜಿಲ್ಲೆಗಳಿಂದ ನಮಗೆ ಸಾಕಷ್ಟು ಮಾಹಿತಿಗಳು ಬರ್ತಾ ಇದೆ ಎಲ್ಲೆಲ್ಲಿ ಅನಧಿಕೃತ ಕಟ್ಟಡಗಳ ತೆರವಾಗಿದೆ ದೇವಸ್ಥಾನಗಳ ತೆರವಾಗಿದೆ ಅಂತ